ನನ್ನ ಮನೆಯ ಹೊರಕ್ಕೆ ನಾಲ್ಕು ಬೀದಿ ನಾಯಿಗಳು ಪರಸ್ಪರ ಬೊಗಳುತ್ತಿದ್ದವು. ಅಲ್ಲಿ ಏನು ತಪ್ಪು ನಡೆದಿರಬಹುದು? ಸರಿ, ಅವುಗಳು ತಮ್ಮದೇ ಆದ ಕೌಟುಂಬಿಕ ಸಮಸ್ಯೆಗಳನ್ನು ಹೊಂದಿರಬಹುದು ಎಂದು ತೋರುತ್ತದೆ. ನನ್ನ ಅನಿಸಿಕೆ ಹೀಗಿರುತ್ತದೆ: ಒಂದು ನಾಯಿ ವೃತ್ತದ ಹೊರಗೆ ಕುಳಿತು ಬೇರೆ ಕಡೆ ನೋಡುತ್ತಿತ್ತು, ಇನ್ನೊಂದು ಇನ್ನೆರಡು ನಾಯಿಗಳನ್ನು ನೋಡಿ ಬೊಗಳುತ್ತಿತ್ತು. ಆದರೆ ಅವೆರಡು ಬೊಗಳುವ ನಾಯಿಯೊಂದಿಗೆ ಕಣ್ಣಿನ ಸಂಪರ್ಕವನ್ನು ಇಟ್ಟುಕೊಳ್ಳದಂತೆ ಇದ್ದವು. ಬೊಗಳುವ ನಾಯಿ ನೀವು ನನ್ನ ಮಾತನ್ನು ಕೇಳಿ ಎಂದು ಹೇಳುತ್ತಿರುವಂತೆ ಧ್ವನಿಯನ್ನು ಹೊಂದಿತ್ತು ಮತ್ತು ನಿರಂತರವಾಗಿ ಬೊಗಳುತ್ತಲೇ ಇತ್ತು. ಸಾಮಾನ್ಯವಾಗಿ ಕುಟುಂಬಗಳು ಹೀಗೆ ಇರುತ್ತವೆ ಎಂದು ನನ್ನ ಮನಸ್ಸಿಗೆ ಬಂತು. ಒಂದು ಕುಟುಂಬ ಎಂದರೆ ವಿಭಿನ್ನ ಭಾವನೆ, ಆಸೆ, ಅಭಿಪ್ರಾಯಗಳಿಂದ ಕೂಡಿರುತ್ತದೆ. ವಾದಗಳಿಂದಾಗಿ ಪೋಷಕರು ಬೇರ್ಪಡುವರು ಮತ್ತು ಮಕ್ಕಳು ಹೆತ್ತವರೊಂದಿಗೆ ಭಿನ್ನಾಭಿಪ್ರಾಯಗಳನ್ನು ಹೊಂದಿರುವರು. ದಂಪತಿಗಳು ಅಹಂಕಾರ ಗರ್ವಗಳಿಂದ ಕುಟುಂಬದಲ್ಲಿ ಅಸಮಾಧಾನಕ್ಕೆ ಕಾರಣರಾಗಿರುವರು. ಒಡಹುಟ್ಟಿದವರು ತಮ್ಮ ಸಹೋದರ ಸಹೋದರಿಯರೊಂದಿಗೆ ಪೈಪೋಟಿಗಳಿಂದ ವರ್ತಿಸುವರು. ಇದೇ ಜೀವನ. ಆದರೆ ನಾವು ಪರಸ್ಪರರ ವಿಷಯಗಳನ್ನು ಪರಿಹರಿಸದ ಹೊರತು ನೀವು ಮತ್ತು ನಾವು ಶಾಂತಿಯನ್ನು ಹೊಂದಲು ಸಾಧ್ಯವಿಲ್ಲ. ನಾವು ಇದನ್ನು ಅಭ್ಯಾಸಿಸಲು ಇಂದಿನಿಂದ ಯಾಕೆ ಆರಂಭಿಸಬಾರದು? ಪರಸ್ಪರರ ನಡುವೆ ಇರುವ ವಿಷಯಗಳನ್ನು ಏಕೆ ಸರಿ ಮಾಡಿಕೊಳ್ಳಬಾರದು ಮತ್ತು ಯಾಕೆ ಇತರರೊಂದಿಗೆ ಶಾಂತಿಯಿಂದ ಬದುಕಬಾರದು? ನಾವೆಲ್ಲರೂ ಪರಸ್ಪರರ ಪ್ರೀತಿಯಿಂದ ಬದುಕಬೇಕೆಂದು ದೇವರ ಬಯಕೆ ಆಗಿದೆ. ಹಾಗಾದರೆ ಇಂದಿನಿಂದ ನಾವು ಹೀಗೆ ಬದುಕೋಣವೇ?